ರುಚಿಯಾದ ಪಾವ್ ಭಾಜಿನ ಸುಲಭವಾಗಿ ಕುಕ್ಕರ್ನಲ್ಲಿ ಬೇಗನೆ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದನ್ನು ಇನ್ಸ್ಟೆಂಟ್ ಆಗಿ ಕುಕ್ಕರ್ನಲ್ಲೇ ಮಾಡ್ಕೊಳ್ಬೋದು ನಾವು ಪಾವ್ ಭಾಜಿನ. ಮೊದಲೊಂದು ಕುಕ್ಕರಿಗೆ 2 ದೊಡ್ಡ ಚಮಚಗಳಷ್ಟು ಎಣ್ಣೆ ಹಾಕಿದ್ದೇನೆ, ಜೊತೆಗೆ 2 ದೊಡ್ಡ ಚಮಚ ಬೆಣ್ಣೆ, 1/2 ಚಮಚ ಜೀರಿಗೆ ಹಾಕಿ ಜೀರಿಗೆಯನ್ನು ಚೆನ್ನಾಗಿ ಮೊದಲು ಹುರ್ಕೊಳ್ಬೇಕು. ನಂತರ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಪುನಃ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಎಣ್ಣೆ ಬೆಣ್ಣೆ ಎರಡೂ ಉಪಯೋಗಿಸಿದರೆ ತುಂಬ ರುಚಿಯಾಗಿ ಬರ್ತದೆ. ನಂತರ 1 ಈರುಳ್ಳಿಯನ್ನ ಸಣ್ಣಗೆ ಹೆಚ್ಚಿ ಹಾಕಿ ಅದನ್ನು ಕೂಡ ಎಣ್ಣೆ ಬೆಣ್ಣೆ ಮಿಶ್ರಣದಲ್ಲಿ ಚೆನ್ನಾಗಿ ಹುರಿಬೇಕು ಮೆತ್ತಗಾಗೋ ತನಕ. 2 ಟೊಮ್ಯಾಟೋನ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಹುರಿಬೇಕು. ಟೊಮ್ಯಾಟೋನು ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕಬೇಕು. ಚೆನ್ನಾಗಿ ಹುರಿದಾದ ಮೇಲೆ 2 ಚಮಚಗಳಷ್ಟು ಪಾವ್ ಭಾಜಿ ಮಸಾಲೆ ಪುಡಿ, 1/2 ಚಮಚ ಜೀರಿಗೆ ಪುಡಿ, 1/2 ಚಮಚ ಕೊತ್ತಂಬರಿ ಪುಡಿ, 1/4 ಚಮಚ ಅರಿಶಿನ ಪುಡಿ, 1 ಚಮಚ ಅಚ್ಚಕಾರದ ಪುಡಿ, 1/4 ಚಮಚ ಕಾಶ್ಮೀರಿ ಅಚ್ಚಕಾರದ ಪುಡಿ ಬಣ್ಣ ಬರಲಿ ಅಂಥೇಳಿ ಇವಿಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಾವ್ ಭಾಜಿ ಮಸಾಲೆ ಪುಡಿ ಇದಕ್ಕೆ ಹಾಕಲೇಬೇಕು. ಪಾವ್ ಭಾಜಿ ಮಸಾಲೆ ಪುಡಿಯ ರೆಸಿಪಿ ಬೇಕಿದ್ರೆ ಪ್ರತ್ಯೇಕವಾಗಿ ನಾನು ಹಾಕ್ತೇನೆ. ಇಲ್ಲಿ 1/2 ಕಪ್ಪಾಗುವಷ್ಟು ಹಸಿ ಬಟಾಣಿ, 2 ಆಲೂಗಡ್ಡೆ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಹೆಚ್ಚಿದ್ದೇನೆ ಆಲೂಗಡ್ಡೆನ, 1 ಕ್ಯಾರೆಟ್, ಹಾಗೆಯೇ 1 ಕ್ಯಾಪ್ಸಿಕಮ್ ಅಂದರೆ ದೊಡ್ಡ ಮೆಣಸಿನಕಾಯಿ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ತರಕಾರಿಗಳನ್ನೆಲ್ಲ ಮಸಾಲೆಯೊಂದಿಗೆ. ಸರಿಯಾಗಿ ತರಕಾರಿ ಮಸಾಲೆನ ಮಿಶ್ರಣ ಮಾಡಿ ಆದಮೇಲೆ 1/2 ಚಮಚ ಆಗುವಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ಕಲಸ್ಕೊಳ್ಬೇಕು. ಮತ್ತೆ ಪುನಃ ಉಪ್ಪು ಮಸಾಲೆ ಪುಡಿಗಳೆಲ್ಲ ಈಗ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕಬೇಕು. ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಾವ್ ಭಾಜಿ ಸ್ವಲ್ಪ ಗಟ್ಟಿ ಸ್ಥಿರತೆಯಲ್ಲೇ ಇರ್ತದೆ, ತುಂಬ ತೆಳ್ಳಗೆ ಮಾಡೋದು ಬೇಡ. ಮುಚ್ಚಳ ಮುಚ್ಚಿ 6-7 ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸಬೇಕು. ತರಕಾರಿ ಮೆತ್ತಗಾಗಿ ಬೆಂದಿರಬೇಕು. ಮೆತ್ತಗಾಗಿ ಬೆಂದಿರೋದಲ್ಲದೆ ನಂತರ ಮತ್ತೆ ತರಕಾರಿಗಳನ್ನು ಸ್ವಲ್ಪ ಲೈಟಾಗಿ ಮ್ಯಾಶ್ ಕೂಡ ಮಾಡಬೇಕು. ಸರಿಯಾಗಿ ಇದನ್ನು ಮ್ಯಾಶ್ ಮಾಡಿ ಆದಮೇಲೆ ಕೊನೆಯಲ್ಲಿ ಒಗ್ಗರಣೆಗೆ 1 ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿ ಅದಕ್ಕೆ 1 ಚಮಚ ಕಸೂರಿ ಮೇತಿ, 1/2 ಚಮಚ ಕಾಶ್ಮೀರಿ ಅಚ್ಚಕಾರದ ಪುಡಿ, 2-3 ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿದು ಅದನ್ನು ಪಾವ್ ಭಾಜಿಗೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ಕೊನೆಯಲ್ಲಿ 1 ಚಮಚ ಆಗುವಷ್ಟು ಲಿಂಬೆರಸ ಹಾಕಿದ್ದೇನೆ. ನೀವು ಬೇಕಿದ್ರೆ ಫುಡ್ ಕಲರ್ ಕೂಡ ಹಾಕ್ಬೋದು. ಕೆಂಪಗೆ ಇರ್ತದೆ ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿ ಅಂತ ಹೇಳಿದರೆ, ನಾನು ಫುಡ್ ಕಲರ್ ಹಾಕಿಲ್ಲ. ಬೀಟ್ರೂಟ್ ರಸ ಬೇಕಿದ್ರೆ ಸ್ವಲ್ಪ ಹಾಕ್ಬೋದು, ಅದರಿಂದ ರುಚಿಯೇನೂ ವ್ಯತ್ಯಾಸ ಆಗೋದಿಲ್ಲ, ಕಲರ್ ಮಾತ್ರ ಚೆನ್ನಾಗಿ ಬರ್ತದೆ. ಇನ್ನು ಕಾವಲಿಯಲ್ಲಿ 1 ಚಮಚ ಆಗುವಷ್ಟು ಬೆಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಮಾಡಿರೋ ಪಾವ್ ಭಾಜಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಟಿಕೆ ಪಾವ್ ಭಾಜಿ ಮಸಾಲೆ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಪಾವ್ ಬನ್ನನ್ನು ಈ ರೀತಿ ಆ ಮಸಾಲೆ ಹಿಡಿಯೋ ಹಾಗೆ 2 ಕಡೆ ತಾಗಿಸ್ಕೊಂಡು ಸ್ವಲ್ಪ ಹೀಗೆ ಫ್ರೈ ಮಾಡಿದರೆ ಆಯಿತು. ಹಾಗೇನೂ ಕೂಡ ಇದರ ಮಧ್ಯೆಯೂ ಕೂಡ ನಾವು ಪಾವ್ ಭಾಜಿ ಹಾಕಿ ಸರ್ವ್ ಮಾಡ್ಬೋದು, ತಿನ್ನಲಿಕ್ಕೆ ತಿನ್ನುವಾಗ ಬಳಸ್ಬೋದು. ಅಥವಾ ಪಾವ್ ಭಾಜಿಗೆ ಈ ರೀತಿ ಮಸಾಲೆ ಕೋಟಿಂಗ್ ಕೊಟ್ಟು ನಂತರ ಅದರ ಜೊತೆ ಮತ್ತೆ ಪಾವ್ ಭಾಜಿ ಹಾಕಿ ತಿನ್ಬೋದು. ಹೇಗೆ ಮಾಡಿದರೂ ರುಚಿಯಾಗಿರ್ತದೆ. ಮೇಲ್ಗಡೆ ಮತ್ತೆ ಸ್ವಲ್ಪ ಬೆಣ್ಣೆ ಹಾಕಿ ತಿನ್ನಬೇಕು. ಈ ರೆಸಿಪಿಯಲ್ಲಿ ಬೆಣ್ಣೆಯ ಬಳಕೆ ಧಾರಾಳ ಆಗ್ತದೆ, ತುಂಬ ರುಚಿಯಾಗಿರ್ತದೆ. ಈ ಪಾವ್ ಭಾಜಿನ ನೀವು ಮಾಡಿ ನೋಡಿ. ಇದನ್ನು ಬರೀ ಪಾವ್ ಬನ್ ಜೊತೆ ಮಾತ್ರ ಅಲ್ಲ, ಚಪಾತಿ ಜೊತೆ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.